ನೀವು ಬೆಳಿಗ್ಗೆ ಎದ್ದಾಗಿಂದ ಈ ಕ್ಷಣದವರೆಗೆ ನಿದ್ರೆ ಸಮಯ ಬಿಟ್ಬಿಡೋಣ ನೀವು ಪೂರ್ತಿ ಎಚ್ಚರ ಆದಾಗಿಂದ ಆ ಕ್ಷಣದಿಂದ ಈ ಕ್ಷಣದವರೆಗೆ ನಿಮ್ಮ ದೇಹ ಅದರ ಕೆಲಸ ಮಾಡಿಕೊಂಡಿದೆ ಅಲ್ವಾ ಭೌತಿಕ ಚಟುವಟಿಕೆ ನಡೀತಿದೆ ಹೊರಗಿದ್ದು ಒಳಗಿದ್ದು ಎರಡೂ ನಡೀತಿದೆ ಅಲ್ವಾ ನಾವು ಅದಕ್ಕೆ ಜೀವಂತವಾಗಿರೋದು ಅದು ನಡೀತಿದೆ ಮನಸ್ಸಿನ ಚಟುವಟಿಕೆ ನಡೀತಿದೆ ಭಾವನೆಗಳ ಚಟುವಟಿಕೆ ನಡೀತಿದೆ ಪ್ರಾಣಶಕ್ತಿಯ ಚಟುವಟಿಕೆ ನಡೀತಿದೆ ಈ ನಾಲ್ಕು ಆಯಾಮಗಳ ಚಟುವಟಿಕೆಯಲ್ಲಿ ಎಷ್ಟನ್ನು ನೀವು ಅರಿವಿನಿಂದ ಮಾಡಿದಿರಿ ನೀವು ಎದ್ದ ಕ್ಷಣದಿಂದ ಇಲ್ಲಿ ತನಕ ಎಷ್ಟು ಪರ್ಸೆಂಟ್ ಅನಿಸುತ್ತೆ ನಿಮಗೆ ಎಷ್ಟು ಪರ್ಸೆಂಟ್ ಒಂದು ಪರ್ಸೆಂಟ್ಗಿಂತಲೂ ಕಮ್ಮಿ ನಂಬಿ ನೀವು ಒಂದು ಪರ್ಸೆಂಟ್ಗಿಂತಲೂ ಕಮ್ಮಿ ಕೆಲಸವನ್ನು ಅರಿವಿನಿಂದ ಮಾಡಿದಾಗ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಅರಿವಿಲ್ದೇ ಆಗ್ತಿದ್ದಾಗ ಎಲ್ಲ ಆಕಸ್ಮಿಕ ಅನಿಸುತ್ತೆ ಅಲ್ವಾ ಹ್ಞೂ ಎಲ್ಲ ದೇವರ ಕೈವಾಡ ಅನಿಸತ್ತೆ ಯಾಕೆ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಯ ನೀವು ಅರಿವಿನಲ್ಲಿಲ್ಲ ಒಂದು ಕೆಲಸ ಮಾಡಿ ನೀವು ಇವತ್ತು ಡ್ರೈವ್ ಮಾಡುವಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಯ ಕಣ್ಣು ಮುಚ್ಚಿಕೊಂಡು ಡ್ರೈವ್ ಮಾಡಿ ಎಷ್ಟು ಜನರನ್ನು ಭೇಟಿ ಗೊತ್ತಾ ಆದರೆ ನೀವು ಕಣ್ಣು ತೆರೆದು ಪೂರ್ತಿ ಅರಿವಿನಿಂದ ಡ್ರೈವ್ ಮಾಡಿದ್ರೆ ನೀವು ಈ ಥರ ಯಾರನ್ನೂ ಡಮ್ ಅಂತ ಭೇಟಿ ಮಾಡಲ್ಲ ವಿಷಯಗಳು ಪೂರ್ತಿ ಬೇರೆನೇ ರೀತಿಯಲ್ಲಿ ನಡೆಯುತ್ತವೆ ನೀವೆಷ್ಟು ಅರಿವಿನಿಂದ ಇರ್ತೀರೋ ನಿಮ್ಮ ವಿಧಿಯನ್ನು ನೀವು ಅಷ್ಟರ ಮಟ್ಟಿಗೆ ನಿರ್ಧರಿಸ್ತೀರ ನೀವೆಷ್ಟು ಅರಿವಿನಿಂದ ಇರಲ್ವೋ ನಿಮ್ಮ ವಿಧಿ ಅಷ್ಟರ ಮಟ್ಟಿಗೆ ಆಕಸ್ಮಿಕವಾಗಿರುತ್ತೆ ಆಕಸ್ಮಿಕವಾಗಿರೋದೆಲ್ಲಾನು ನಾವು ಯಾವುದೋ ಅಜ್ಞಾತ ಶಕ್ತಿ ಮಾಡ್ತಿದೆ ಅಂತ ಅಂದ್ಕೋತೀವಿ ಇಲ್ಲ ಇದು ನಿಲ್ಲಬೇಕು ನಾವಿದನ್ನು ಅರ್ಥ ಮಾಡ್ಕೋಬೇಕು ಅದು ನಾವೇ ಬೇರೆ ಶಕ್ತಿನೇ ಇಲ್ವಾ ಖಂಡಿತ ಇದೆ ಸೃಷ್ಟಿ ಮಾಡಿರೋದು ನೀವೋ ನಾನೋ ಅಲ್ಲ ಹೌದು ತಾನೆ ಸೃಷ್ಟಿನ ಮಾಡಿದ್ದು ನೀವಲ್ಲ ನಾನೂ ಅಲ್ಲ ಬೇರೆ ಶಕ್ತಿಗಳಿವೆ ಆದರೆ ಅದೊಂದು ಪೂರ್ತಿ ಬೇರೆಯೇ ಆಯಾಮ ಮತ್ತು ಈಗ ನಿಮ್ಮೊಂದಿಗೆ ಆಗ್ತಿರೋದನ್ನು ಮಾಡಿದ್ದು ಪೂರ್ತಿ ನೀವೇ ನೀವು ಭಾರತದವರು ಭೂಮಿಯಲ್ಲಿ ಅದೊಂದೇ ಸಂಸ್ಕೃತಿ ನಿರಂತರವಾಗಿ ಹೇಳಿದ್ದು ಯೋರ್ ಲೈಫ್ ಇಸ್ ಯೋರ್ ಕರ್ಮ ನಿಮ್ಮ ಜೀವನ ನಿಮ್ಮ ಕರ್ಮ ಅಂತ ಕರ್ಮ ಅಂದರೆ ನಿಮ್ಮ ಕಾರ್ಯ ನಿಮ್ಮ ಜೀವನ ನೀವೇ ಮಾಡಿಕೊಂಡಿದ್ದು ಏನೇ ಆಗ್ತಿದ್ರು ಅದನ್ನು ನೀವು ತರ್ಕದ ಮೂಲಕ ಯಾಕೆ ಅಂತ ಅರ್ಥ ಮಾಡಲಿಕ್ಕಾಗ್ಬೋದು ಅಥವಾ ಮಾಡೋಕ್ಕಾಗದೇ ಇರಬಹುದು ಆದರೆ ನಿಮಗೆ ಒಂದು ವಿಷಯ ಗೊತ್ತು ನನಗೆ ಇದಾಗ್ತಿದ್ರೆ ಇದು ಮಾಡಿದ್ದು ನಾನೇ ಇದು ಅತಿ ದೊಡ್ಡ ಸಶಕ್ತೀಕರಣ ನಿಮಗೆ ನನ್ನ ಜೀವನ ನಾನೇ ಮಾಡ್ಕೊಂಡಿದ್ದು ಅಂತ ಅರ್ಥ ಆದಾಗ ಇಲ್ಲಿ ತನಕ ಆಗಿದ್ದು ಮುಖ್ಯ ಅಲ್ಲ ನಿಮ್ಮ ನಾಳೆಯನ್ನು ಹೇಗೆ ಮಾಡ್ಕೋತೀರಾ ಕೇಳ್ತಿದ್ದೀನಿ ನಿಮಗೆ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದರೆ ನನ್ನ ಜೀವನ ನಾನೇ ಮಾಡಿಕೊಂಡಿದ್ದು ಅಂತ ಮುಂದಿನ ಕ್ಷಣವನ್ನು ನಾಳೆಯನ್ನು ನಿಮ್ಮ ಭವಿಷ್ಯವನ್ನು ಹೇಗೆ ಮಾಡ್ಕೋತೀರಾ ಸುಂದರವಾಗಿ ಮಾಡ್ಕೋತೀರಾ ಅಲ್ವಾ ಅದೇ ಆಗಬೇಕಾಗಿರೋದು